ಪ್ರಿಯ ವೀಕ್ಷಕರೇ ನಾಯಿಗಳನ್ನು ಸಾಕುವುದು ಕೆಲವರಿಗೆ ಇಷ್ಟ ಕೆಲವರಿಗೆ ಕಷ್ಟ ಆದರೂ ತಾವು ಇಷ್ಟಪಟ್ಟ ನಾಯಿಯನ್ನು ಅಂಧಕಾಲದಿಂದಲೂ ಮಾನವ ಸಾಕುತ್ತಲೇ ಬಂದಿದ್ದಾನೆ ಬೀದಿ ನಾಯಿಯಿಂದ ಹಿಡಿದು ಕೋಟ್ಯಂತರ ರೂಪಾಯಿ ಬೆಲೆ ಬಾಳೋ ನಾಯಿ ತನಕ ಆದರೆ ಈಗ ನಾವು ತೋರಿಸೋ ನಾಯಿ ಇದೆಯಲ್ಲ ಇದರ ಬೆಲೆ ಬರೋಬ್ಬರಿ 17 ಕೋಟಿಗೂ ಹೆಚ್ಚು ಯಾವುದಪ್ಪ ಆ ಜಗತ್ತಿನ ಕಾಸ್ಟ್ಲಿಯೆಸ್ಟ್ ನಾಯಿ ಅಂದ್ರೆ ತೋರಿಸ್ತೀವಿ ಅದಕ್ಕಿಂತ ಮೊದಲು ಅಜ್ಜಿಪುರ ಅಡ್ಡವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಟಿಬೆಟಿನ್ ಮ್ಯಾಸ್ಟಿಫ್ ಅನ್ನೋ ನಾಯಿ ಬಗ್ಗೆ ಕೇಳಿದ್ದೀರಾ ಅಲ್ವಾ ತೇಟ ತೋಳ ಇದ್ದ ಹಾಗಿರುತ್ತೆ ಈ ನಾಯಿ ತಾಕತ್ತಲ್ಲಿ ಸಿಂಹದಷ್ಟೇ ಸ್ಟ್ರಾಂಗ್ ಅಂತೆ ತಲೆ ಸುತ್ತಲೂ ಗಂಡು ಸಿಂಹಕ್ಕಿರುತ್ತಲ್ಲ ಆ ಥರ ಕೂದಲಿರುತ್ತೆ ಯುದ್ಧಕ್ಕೆ ನಿಂತು ಅಂದರೆ ಮುಗೀತು ಎದುರಾಳಿ 100% ಸೋಲೋದು ಗ್ಯಾರಂಟಿ ಅಂತ ಟಫ್ ಫೈಟರ್ ಈ ಮ್ಯಾಸ್ಟಿಫ್ ವಿಷಯ ಅದೆಲ್ಲ ಬಿಡಿ ವಿಷಯ ಟಿಬೆಟಿನ್ ಮ್ಯಾಸ್ಟಿಫ್ ನಾಯಿ ಬೆಲೆಯದ್ದು ನೀವು ನಂಬಲ್ಲ ಒಂದು ಟಿಬೆಟಿನ್ ಮ್ಯಾಸ್ಟಿಫ್ ನಾಯಿಯ ಬೆಲೆ ಬರೋಬ್ಬರಿ 17 ಕೋಟಿಯಂತೆ ಹಾಗಾಗಿ ಮ್ಯಾಸ್ಟಿಫ್ನ ಜಗತ್ತಿನ ಮೋಸ್ಟ್ ಎಕ್ಸ್ಪೆನ್ಸಿವ್ ಡಾಗ್ ಅಂತಲೇ ಕರೀತಾರೆ 2014ರಲ್ಲಿ ಟಿಬೆಟಿನ್ ಮ್ಯಾಸ್ಟಿಫ್ ನಾಯಿಯೊಂದು ಚೀನಾದಲ್ಲಿ ಆಲ್ಮೋಸ್ಟ್ 17 ಕೋಟಿ ರೂಪಾಯಿಗೆ ಮಾರಾಟವಾಗಿತ್ತು ಅದನ್ನು ಕೊಂಡುಕೊಂಡಿದ್ದು ಒಬ್ಬ ಪ್ರಾಪರ್ಟಿ ಡೆವಲಪರ್ ಅವನಿಗೆ ಟಿಬೆಟಿನ್ ಮ್ಯಾಸ್ಟಿಫ್ ಅಂದರೆ ಇನ್ನೆಂಥ ಹುಚ್ಚಿರಬೇಕು ಅಲ್ವಾ ಟಿಬೆಟಿನ್ ಮ್ಯಾಸ್ಟಿಫ್ ನಾಯಿ ಕೋಟಿಗೆ ಮಾರಾಟವಾಗುವುದು ಇದೇ ಮೊದಲೇನೂ ಅಲ್ಲ 2011ರಲ್ಲಿ $1.5 million ಒಂದು ಮ್ಯಾಸ್ಟಿಫ್ ಮಾರಾಟವಾಗಿತ್ತು ಯಾಕೆ ಟಿಬೆಟಿನ್ ಮ್ಯಾಸ್ಟಿಫ್ ನಾಯಿಗಳು ಇಷ್ಟು ಬೆಲೆಗೆ ಮಾರಾಟವಾಗ್ತವೆ ಅಂದರೆ ಅವು ವಿರಳದಲ್ಲಿ ವಿರಳ ಬ್ರೀಡ್ ತುಂಬ ಕಡಿಮೆ ಹಾಗಾಗಿ ಜನ ಅದನ್ನು ಇಷ್ಟಪಟ್ಟರೆ ದುಡ್ಡಿನ ಮುಖ ನೋಡದೆ ಕೊಂಡುಕೊಳ್ತಾರೆ ಟಿಬೆಟಿನ್ ಮ್ಯಾಸ್ಟಿಫ್ ಮೂಲತಃ ಟಿಬೆಟ್ ಮೂಲದ ನಾಯಿ ಇದನ್ನು ಟಿಬೆಟಿನ್ ಮೌಂಟನ್ ಡಾಗ್ ಅಂತಲೂ ಕರೀತಾರೆ ಸಾಮಾನ್ಯವಾಗಿ ಗಂಡು ಮ್ಯಾಸ್ಟಿಫ್ 50-65 ಕೆಜಿ ತೂಕ ಇರುತ್ತೆ ಹೆಣ್ಣು ಮ್ಯಾಸ್ಟಿಫ್ ತೂಕ ತುಂಬ ಕಡಿಮೆ ಅಂದರೆ 35-50 ಕೆಜಿ ಇರಬಹುದು ಅಷ್ಟೇ ಆದರೆ ಸಖತ್ ಸ್ಟ್ರಾಂಗ್ ಇಂಟೆಲಿಜೆಂಟ್ ಮತ್ತು ನೋಡೋದಕ್ಕೆ ಹೆದರಿಕೆ ಹುಟ್ಟಿಸುವಂಥ ಮೈಕಟ್ಟು ಮ್ಯಾಸ್ಟಿಫ್ ನಾಯಿಗಿದೆ ಸಾಕಿದವರಿಗೆ ನಿಷ್ಠೆಯಿಂದಿದ್ದು ಅವರನ್ನು ಪ್ರೊಟೆಕ್ಟ್ ಮಾಡೋದರಲ್ಲಿ ಮ್ಯಾಸ್ಟಿಫ್ ಯಾವಾಗಲೂ ನಂಬರ್ 1 ಇಂಡಿಯಾದಲ್ಲೂ ಟಿಬೆಟಿನ್ ಮ್ಯಾಸ್ಟಿಫ್ ನಾಯಿ ಸಿಗುತ್ತೆ ಜೇಬಲ್ಲಿ ಸಕ್ಕದ್ದು ದುಡ್ಡಿದ್ದವರು ಮೇಂಟೈನ್ ಮಾಡ್ತೀನಿ ಬಿಡ್ರಿ ಅನ್ನೋ ತಾಕತ್ತಿದ್ದವರು ತಂದು ಸಾಕಬಹುದು